ಉಮೇಶ್ ನಾಯಕ ಅಂತ. ನಮ್ಮ ನೆಚ್ಚಿನ ಶಾಸಕರು ಕೊಡುಗೈ ದಾನಿ, ಬಡವರ ಬಂಧು, ಬಡವರ ಆಶಾ ಕಿರಣ ಡಿ ಸಿ ಗೌರಿಶಂಕರ್ ಅವರು ಇವತ್ತು ಏನು ಕುಂದೂರು ಮತ್ತು ಬಿಳಗುಂಬ ಪಂಚಾಯಿತಿಗೆ ಹಾದು ಹೋಗತಕ್ಕಂಥ ಹೆದ್ದಾರಿ ಅದು. ಸುಮಾರು 70 ವರ್ಷಗಳ ಕಳೆದರೂ ಕೂಡ, ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಆ ರಸ್ತೆ ನಮಗೆ ಸರಿಯಾಗಿ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಸಂಸದರಾಗಲಿ ಶಾಸಕರಾಗಲಿ ಯಾರೂ ಕೂಡ ಮುಂಚೆ ಗೆದ್ದಂಥವ್ರು ಯಾರೂ ಮಾಡಿರಲಿಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಗೆದ್ದಂತಹ ಸುರೇಶ್ ಗೌಡರು 10 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ, ಅದೇ ರೋಡಲ್ಲಿ ಕೂಡ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಅದಕ್ಕೆ ಸೊಪ್ಪಾಗ್ತಾ ಇರಲಿಲ್ಲ, ರೆಡಿ ಮಾಡಿಕೊಡ್ತಾ ಇರಲಿಲ್ಲ. ಇಲ್ಲಿದ್ದ ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದಾದಮೇಲೆ ನಮ್ಮ ಶಂಕರಣ್ಣವರು ಗೆದ್ದ ನಂತರ, ಸುಮಾರು ನಿಮಗೆ ನೆನಪಿರಲಿ, ಅವ್ರು ಗೆದ್ದು 3 ವರ್ಷ 2 ತಿಂಗಳಾಗಿದೆ. 2 ವರ್ಷ ಕೊರೋನಾ ಎಂಬ ಮಹಾಮಾರಿ ತಿಂದಾಕಿದೆ. ಅವರು ಮಾಡಿರೋದೇ ಕೆಲಸ 1 ವರ್ಷ 2 ತಿಂಗಳು. ಇಡೀ ಗ್ರಾಮಾಂತರ ಕ್ಷೇತ್ರ ಈ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂದ ಅಂದರೆ ಬರೀ 1 ವರ್ಷ 2 ತಿಂಗಳು ಮಾತ್ರ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಕೊಟ್ಟರೆ ತುಮಕೂರು ಗ್ರಾಮಾಂತರವನ್ನು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈ ರಸ್ತೆ ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಆ ರಸ್ತೆ ನಡೀತಾ ಇದೆ. ಅದಾದಮೇಲೆ ಏನು ಕುಂದೂರು ಕ್ರಾಸಿಂದ ದೊಡ್ಡ ಆಲೋದ್ ಮರವರೆಗೂ 50 ಲಕ್ಷ ಡಾಂಬರ್ ರಸ್ತೆಗೆ ದುಡ್ಡು ಹಾಕಿದ್ದಾರೆ. ಮತ್ತು ಅದಾದಮೇಲೆ ಗ್ಯಾಸ್ ಕೋಡೋನಿಂದ ಇಲ್ಲಿ ಎಸ್ ಟಿ ಒಂದು ಕಾಲೋನಿ ಇದೆ, ಸರ್ಕಲ್ನಿಂದ ಎಸ್ ಟಿ ಕಾಲೋನಿವರೆಗೂ ಸುಮಾರು 70 ಲಕ್ಷಗಳನ್ನ ಅನುದಾನವಾಗಿ ಬಿಡುಗಡೆ ಆಗಿದೆ. ಸುಮಾರು 1.5 ಕೋಟಿಯಿಂದ ನಮ್ಮೂರಿಗೆ ಹಾಕಿದ್ದಾರೆ. ಅದರಿಂದ ನಮ್ಮ ಊರಿನ ಪರವಾಗಿ, ಮುಖಂಡರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ಗೌರಿಶಂಕರ್ ಅಭಿಮಾನಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕೆ ಆರ್ ಅಂತ ನಮ್ಮ ತುಮಕೂರು ಗ್ರಾಮಾಂತರ ಶಾಸಕರಾದ ಡಿ ಸಿ ಗೌರಿಶಂಕರ್ನವರು ಸುಮಾರು ಕುಂದೂರು ಗ್ರಾಮದ ಬಹುದಿನಗಳ ಬೇಡಿಕೆಯಾದಂಥ ಕುಂದೂರು ಬಿಳಗುಂಬ ಗ್ರಾಮದ ರಸ್ತೆಯನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಯಾವುದೇ ಶಾಸಕರಾಗಲಿ ಸಂಸದರಾಗಲಿ ಮಾಡದೇ ಇರೋ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಗೌರಿಶಂಕರ್ನವರು ಶಾಸಕರಾಗಿ 3 ವರ್ಷದ ಅವಧಿ ಒಳಗೆ ಅಭಿವೃದ್ಧಿಪಡಿಸಿದ್ದಾರೆ. ಇಂತಹ ಅಭಿವೃದ್ಧಿ ಕಾರ್ಯಕ್ಕೆ ಕುಂದೂರು ಗ್ರಾಮದ ಜನತೆ ಹೆಚ್ಚ ವ್ಯಕ್ತಪಡಿಸಿದ್ದಾರೆ. ಏನಾಗಿತ್ತದೆ, ಯಾಕೆ ಲೇಟ್ ಆಗಿತ್ತು ಇಸ್ತೀನ ಅಂತ? ಸುಮಾರು 40 ವರ್ಷಗಳಿಂದ ಆ ದಾರಿ ಯಾರೂ ಶಾಸಕರಾಗಲಿ ಸಂಸದರಾಗಲಿ ಅಭಿವೃದ್ಧಿ ಪಡೆಯುತ್ತಿರಲಿಲ್ಲ. ನಮ್ಮ ಶಂಕರಣ್ಣವರಿಗೆ ಮನವಿ ಸಲ್ಲಿಸಿದ್ವು. ನಮ್ಮ ಮನವಿಗೆ ಸಂಸ್ಥೆ ಆ ಕೆಲಸವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ಶಾಸಕರು ಅಭಿವೃದ್ಧಿ ಕಾರ್ಯ ಕೈಗೊಂಡಾಗೆಲ್ಲನ ಬಿ ಜೆ ಪಿ ಮಾಜಿ MLAಗಳು ಅದಕ್ಕೆ ತಂಟೆ ತಗರಾರು ಮಾಡ್ತಿದ್ರು. ಅದನ್ನೆಲ್ಲ ಹೊರತುಪಡಿಸಿ ನಮ್ಮ ಶಾಸಕರು ಅಭಿವೃದ್ಧಿ ಕಾರ್ಯ ಸಂಪೂರ್ಣಗೊಳಿಸಿದ್ದಾರೆ. ಈ ಸರಿ ಆಗುತ್ತೆ ಅದು ರಸ್ತೆ? ಹಾಗಾದರೆ ಸಂಪೂರ್ಣವಾಗಿ ರೆಡಿ ಆಗ್ತಿದೆ. ಸಂಪೂರ್ಣ ಶಾಸಕರನ್ನು ಪಡೆದಿರೋಂಥ ನಮ್ಮ ಗ್ರಾಮಾಂತರ ಜನತೆ ಭಾಗ್ಯವಂತರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕೆ ಜಿ ಪ್ರಶಾಂತ್ ಕುಮಾರ್.